आत्मीय अतिथि पीयूसी एल्ला विद्यार्थी नानु अपलोड माडुवा एल्ला अभ्यास वीडियो परीक्षा दृष्टियिंद एल्ला विद्यार्थिगळिगू तुंबा उपयोगकरवागिवे आद्दरिंद नानु हाकुवा एल्ला अभ्यास वीडियो तमगे तलुपलु जीएसटी ट्यूटोरियल्स यूट्यूब चानल अन्नु सब्स्क्राइब माडि लाइक माडि शेर माडि हागू तप्पदे बेल गंटेयन्नु ओत्ति थैंक यू। द्वितीय पी यू सी अर्थशास्त्र केळगिन प्रश्नेगळिगे ओंदु पद अथवा ओंदु वाक्यदल्लि उत्तरिसि प्रतियोंदक्कू ओंदु अंक मात्र। प्रश्ने 39 आमुदुगळ अर्थ नीडि। उत्तर ದೇಶಕ್ಕೆ ಕೆಲವು ಸರಕುಗಳು ಮತ್ತು ಸೇವೆಗಳ ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರ ದೇಶಗಳಿಂದ ಕೂಡ ಖರೀದಿಸಬಹುದು ಇವುಗಳನ್ನು ಆಮದುಗಳು ಎನ್ನುತ್ತಾರೆ। ಪ್ರಶ್ನೆ 40 ಆಡಮ್ ಸ್ಮಿತ್ ರವರು ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ। ಉತ್ತರ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ। ಪ್ರಶ್ನೆ 41 ಕೂಲಿಯ ದರ ಎಂದರೆ ಏನೆಂದು ಅರ್ಥೈಸುವಿರಿ। ಉತ್ತರ ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆಯೋ ಅದನ್ನು ಕೂಲಿಯ ದರ ಎನ್ನಲಾಗುತ್ತದೆ। ಪ್ರಶ್ನೆ 42 ಅಂತಿಮ ಸರಕುಗಳೆಂದರೆ ಏನೆಂದು ಅರ್ಥೈಸುವಿರಿ। ಉತ್ತರ ಅಂತಿಮ ಬಳಕೆಯ ಉದ್ದೇಶಗಳನ್ನು ಒಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಇತರ ಹಂತಗಳ ಮೂಲಕ ಹಾದು ಹೋಗದೇ ಇರುವ ಒಂದು ಸರಕುಗಳನ್ನು ಅಂತಿಮ ಸರಕುಗಳು ಎನ್ನುತ್ತೇವೆ। ಪ್ರಶ್ನೆ 43 ಸಿಪಿಐ ವಿಸ್ತರಿಸಿ। ಉತ್ತರ ಗ್ರಾಹಕ ಬೆಲೆಗೆ ಸೂಚ್ಯಂಕ ಇಂಗ್ಲಿಷ್ ನಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ। ಪ್ರಶ್ನೆ 44 ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ। ಉತ್ತರ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವ ನಿವ್ವಳ ಮೌಲ್ಯವರ್ಧನೆಯಾಗುತ್ತದೆ। ಪ್ರಶ್ನೆ 45 ಜಿಎನ್‌ಪಿಎಂಪಿ ಅನ್ನು ವಿಸ್ತರಿಸಿ। ಉತ್ತರ ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್। ಪ್ರಶ್ನೆ 46 ಜಿಡಿಪಿಯ ಅರ್ಥ ಬರೆಯಿರಿ। ಉತ್ತರ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲಾ ಅಂತಿಮ ಸರಕುಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ಒಟ್ಟು ವಿದೇಶಿ ಉತ್ಪನ್ನ ಎನ್ನುತ್ತೇವೆ। ಪ್ರಶ್ನೆ 47 ಮಧ್ಯಂತರ ಸರಕುಗಳ ಅರ್ಥ ನೀಡಿ। ಉತ್ತರ ಕೆಲವು ಉತ್ಪಾದಕರು ಉತ್ಪಾದಿಸಿದ ಸರಕುಗಳನ್ನು ಇತರ ಉತ್ಪಾದಕರು ಉತ್ಪಾದನೆಯಲ್ಲಿ ಭೌತಿಕ ಆದಾಯವಾಗಿ ಬಳಸಿದರೆ ಅಂತಹ ಸರಕುಗಳನ್ನು ಮಧ್ಯಂತರ ಸರಕುಗಳೆಂದು ಕರೆಯಲಾಗುತ್ತದೆ। ಪ್ರಶ್ನೆ 48 ಸವಕಳಿ ಎಂದರೇನು। ಉತ್ತರ ಬಂಡವಾಳದ ನಿಯಮಿತ ಸವಕಳು ಅರಕಳಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದುದನ್ನು ಸವಕಳಿ ಎನ್ನುವರು। ಪ್ರಶ್ನೆ 49 ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಹೇಗೆ ಪಡೆಯುತ್ತೇವೆ। ಉತ್ತರ ಪ್ರತ್ಯಕ್ಷ ತೆರಿಗೆಗಳನ್ನು ಪಾವತಿಸಿದ ನಂತರ ಅನುಭೋಗಕ್ಕಾಗಿ ವೆಚ್ಚ ಮಾಡಲು ಉಳಿಯುವ ನೈಜ ವರಮಾನವನ್ನು ವ್ಯಕ್ತಿಗತ ಖರ್ಚು ಮಾಡಬಹುದಾದ ವರಮಾನ ಎನ್ನುತ್ತೇವೆ। ಪ್ರಶ್ನೆ 50 ಮಾರುಕಟ್ಟೆ ಬೆಲೆಯಲ್ಲಿ ಜಿವಿಎಯ ಸಮೀಕರಣ ಬರೆಯಿರಿ। ಉತ್ತರ ಮಾರುಕಟ್ಟೆ ಬೆಲೆಯಲ್ಲಿ ಜಿವಿಎ
इक्वल टू मूल बेले जीवीए प्लस निव्वळ उत्पन्न तेरिगेगळु प्रश्ने 51 जीडीपी अनुप्रसरणक एंदरेनु उत्तर नैज जीडीपी मत्तु नाम मात्रद जीडीपी अनुपातवु ओंदु जनप्रिय बेलेगळ सूचियागिदे इदन्नु जीडीपी अनुप्रसरणक एंदु करेयलागुत्तदे प्रश्ने 52 वस्तु विनिमय पद्धति एंदरेनु उत्तर हणद सहायविल्लदे वस्तुगळन्नु ವಸ್ತುಗಳಿಗೆ ನೇರವಾಗಿ ವಿನಿಮಯಿಸಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುವರು ಪ್ರಶ್ನೆ 53 ಹಣದ ಅರ್ಥ ನೀಡಿ ವಿನಿಮಯ ಸಾಧನ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಸಾರ್ವತ್ರಿಕವಾಗಿ ಮನ್ನಿಸಲ್ಪಡುವ ಯಾವುದೇ ವಸ್ತುವನ್ನು ಹಣ ಎನ್ನುತ್ತೇವೆ ಪ್ರಶ್ನೆ 54 ವೈರೆ ಠೇವಣಿ ಎಂದರೇನು ಉತ್ತರ ಪರಿಪಕ್ವತೆಗೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುವ ಠೇವಣಿಗಳನ್ನು ವೈರೆ ಠೇವಣಿಗಳು ಎಂದು ಅಥವಾ ಠೇವಣಿಗಳು ಅಥವಾ ನಿಶ್ಚಿತ ಠೇವಣಿಗಳು ಎನ್ನುವರು ಪ್ರಶ್ನೆ 55 ಫಿಯಟ್ ಹಣ ಎಂದರೇನು ಉತ್ತರ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಫಿಯಟ್ ಹಣ ಎಂದು ಕರೆಯುತ್ತಾರೆ ಫಿಯಟ್ ಹಣಕ್ಕೆ ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳಂತೆ ಆಂತರಿಕ ಮೌಲ್ಯಗಳಿರುವುದಿಲ್ಲ ಆದರೂ ಇದು ಸರ್ವರಿಂದಲೂ ಮನ್ನಿಸಲ್ಪಟ್ಟಿದೆ ಪ್ರಶ್ನೆ 56 ಅಧಿಕ ಶಕ್ತಿ ಹಣ ಹಣದ ಅರ್ಥವನ್ನು ಬರೆಯಿರಿ ಉತ್ತರ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತಂದಿರುವ ಹಣವನ್ನು ಸಾರ್ವಜನಿಕ ಅಥವಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು ಸಾಲ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಅಧಿಕ ಶಕ್ತಿ ಹಣ ಎನ್ನುವರು ಪ್ರಶ್ನೆ 57 ಸಿಆರ್ಆರ್ ಅನ್ನು ವಿಸ್ತರಿಸಿ ಉತ್ತರ ನಗದು ಮೀಸಲು ಅನುಪಾತ ಕ್ಯಾಶ್ ರಿಸರ್ವ್ ರೇಷಿಯೋ ಪ್ರಶ್ನೆ 58 ಬ್ಯಾಂಕ್ ದರ ಎಂದರೇನು ಉತ್ತರ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಒದಗಿಸುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಬ್ಯಾಂಕ್ ದರ ಎನ್ನುತ್ತೇವೆ ಪ್ರಶ್ನೆ 59 ಸ್ವಾಯತ್ತ ಅನುಭವದ ಅರ್ಥವನ್ನು ಬರೆಯಿರಿ ಉತ್ತರ ವರ್ಮಾನ ಶೂನ್ಯವಾಗಿದ್ದಾಗಲೂ ಅನುಭೋಗ ನಡೆದರೆ ಅಂತಹ ಅನುಭವವನ್ನು ಸ್ವಾಯತ್ತ ಅನುಭವ ಎನ್ನುತ್ತೇವೆ ಪ್ರಶ್ನೆ 60 ಸೀಮಾಂತ ಉಳಿತಾಯ ಪ್ರವೃತ್ತಿಯ ಅರ್ಥವನ್ನು ಬರೆಯಿರಿ ಉತ್ತರ ಆದಾಯ ಪ್ರತಿ ಘಟಕದಲ್ಲಾಗುವ ಬದಲಾವಣೆಗೆ ಉಳಿತಾಯ ಪ್ರವೃತ್ತಿಯಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉಳಿತಾಯ ಪ್ರವೃತ್ತಿ ಎನ್ನುತ್ತೇವೆ ಪ್ರಶ್ನೆ 61 ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ ಉತ್ತರ ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತೇವೆ ಪ್ರಶ್ನೆ 62 ಪೂರ್ಣ ಉದ್ಯೋಗ ಮಟ್ಟದ ಆದಾಯದ ಅರ್ಥವನ್ನು ಬರೆಯಿರಿ ಉತ್ತರ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲಾ ಉತ್ಪಾದನಾಂಗಗಳು ಸಂಪೂರ್ಣವಾಗಿ ಬಳಕೆಯದ ಮಟ್ಟದಲ್ಲಿನ ಆದಾಯವು ಪೂರ್ಣ ಉದ್ಯೋಗ ಮಟ್ಟದಲ್ಲಿನ ಆದಾಯವಾಗಿದೆ ಪ್ರಶ್ನೆ 63 ಸಮಗ್ರ ಬೇಡಿಕೆಯ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳನ್ನು ಹೆಸರಿಸಿ ಉತ್ತರ ಫಸ್ಟ್ 1 ತೆರಿಗೆ ಟ್ಯಾಕ್ಸ್ ಸೆಕೆಂಡ್ 1
सरकार वेच गवर्नमेंट एक्सपेंडिचर। प्रश्ने 64 सीमांत अनुभोग प्रवृत्तिया सूत्र बरेरी एमपीसी। उत्तर एमपीसी इज इक्वल टू ट्रायंगल सी डिवाइडेड बाय ट्रायंगल वाई इज इक्वल टू सी। ट्रायंगल सी अनुभोगद बदलावणे ट्रायंगल वाई आदायद बदलावणे। प्रश्ने 65 सार्वजनिक सरकुगळेंदरेनु। उत्तर अनुभोगिगळु मत्तु उत्पादकर नडुवे विनिमयवादागदे निर्दिष्ट सरकुगळन्नु सरकारवे पूरैसिदरे अंत सरकुगळु सार्वजनिक सरकुगळु एन्नुत्तेवे। प्रश्न 66 ಪುಕ್ಕಟೆ ಸವಾರರೆಂದರೆ ಯಾರು। ಉತ್ತರ ಯಾವ ಬಳಕೆದಾರರು ಶುಲ್ಕ ಪಾವತಿಸದೆ ಪುಕ್ಕಟೆಯಾಗಿ ಸಾರ್ವಜನಿಕ ಸೇವೆಗಳನ್ನು ಬಳಸುತ್ತಾರೋ ಅವರನ್ನು ಪುಕ್ಕಟೆ ಸವಾರರು ಎನ್ನುವರು। ಪ್ರಶ್ನೆ 67 ಸಾರ್ವಜನಿಕ ಸರಬರಾಜು ಎಂದರೆ ಏನೆಂದು ಅರ್ಥೈಸುವಿರಿ। ಉತ್ತರ ಆಯವ್ಯಯದ ಮೂಲಕ ಹಣವನ್ನು ಒದಗಿಸಲಾಗಿದ್ದು ಹಾಗೂ ಯಾವುದೇ ನೇರ ಪಾವತಿ ಇಲ್ಲದೆ ಬಳಸುವಂತಹವುಗಳನ್ನು ಸಾರ್ವಜನಿಕ ಸರಬರಾಜು ಎನ್ನುವರು। ಪ್ರಶ್ನೆ 68 ಪುರೋಗಾಮಿ ತೆರಿಗೆಯ ಅರ್ಥ ನೀಡಿ। ಉತ್ತರ ಆದಾಯ ಹೆಚ್ಚಿದಂತೆ ತೆರಿಗೆ ದರ ಹೆಚ್ಚಳವಾಗುವ ತೆರಿಗೆ ಪದ್ಧತಿಯನ್ನು ಪುರೋಗಾಮಿ ತೆರಿಗೆ ಪದ್ಧತಿ ಎನ್ನುವರು। ಪ್ರಶ್ನೆ 69 ಕಂದಾಯ ಸ್ವೀಕೃತಿ ಎಂದರೇನು। ಉತ್ತರ ಸರ್ಕಾರವು ತೆರಿಗೆ ಮತ್ತು ತೆರಿಗೆತರ ಮೂಲಗಳಿಂದ ಗಳಿಸುವ ಆದಾಯವನ್ನು ಕಂದಾಯ ಆದಾಯ ಎನ್ನುವರು। ಪ್ರಶ್ನೆ 70 ಬಂಡವಾಳ ಸ್ವೀಕೃತಿಯ ಅರ್ಥ ಬರೆಯಿರಿ। ಉತ್ತರ ಹೊಣೆಗಾರಿಕೆಯನ್ನು ಸೃಷ್ಟಿಸುವಂತಹ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳನ್ನು ಬಂಡವಾಳ ಸ್ವೀಕೃತಿ ಎನ್ನುವರು। ಪ್ರಶ್ನೆ 71 ಕಂದಾಯ ವೆಚ್ಚದ ಅರ್ಥ ನೀಡಿ। ಉತ್ತರ ಕೇಂದ್ರ ಸರ್ಕಾರದ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಕೇಂದ್ರ ಸರ್ಕಾರದ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳ ಸೃಷ್ಟಿಯನ್ನು ಹೊರತುಪಡಿಸಿ ಉಳಿದ ಉದ್ದೇಶಗಳಿಗಾಗಿ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಎನ್ನುವರು। ಪ್ರಶ್ನೆ 72 ಬಂಡವಾಳ ವೆಚ್ಚದ ಅರ್ಥ ನೀಡಿ। ಉತ್ತರ ಭೌತಿಕ ಅಥವಾ ಹಣಕಾಸಿನ ಆಸ್ತಿಗಳನ್ನು ಸೃಷ್ಟಿಸುವಂತಹ ಸರ್ಕಾರದ ವೆಚ್ಚಗಳನ್ನು ಬಂಡವಾಳ ವೆಚ್ಚ ಎನ್ನುವರು। ಪ್ರಶ್ನೆ 73 ಎಫ್ ಆರ್ ಬಿ ಎಂ ಎ ಅನ್ನು ವಿಸ್ತರಿಸಿ ಬರೆಯಿರಿ। ಉತ್ತರ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರ ನಿರ್ವಹಣೆ ಕಾಯ್ದೆ 2003। ಫಿಸ್ಕಲ್ ರಿಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ 2003। ಪ್ರಶ್ನೆ 74 ಪ್ರಾಥಮಿಕ ಕೊರತೆ ಎಂದರೇನು। ಉತ್ತರ ಬಡ್ಡಿ ಪಾವತಿಗಿಂತ ಕೋಶೀಯ ಕೊರತೆ ಅಧಿಕವಿದ್ದರೆ ಅದನ್ನು ಪ್ರಾಥಮಿಕ ಕೊರತೆ ಎನ್ನುತ್ತೇವೆ। ಪ್ರಶ್ನೆ 75 ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ। ಉತ್ತರ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿ ಆರ್ಥಿಕ ವ್ಯವಹಾರದ ಸರಕುಗಳನ್ನು ಹೊಂದಿರುವ ಅರ್ಥವ್ಯವಸ್ಥೆಯನ್ನು ಮುಕ್ತ ಆರ್ಥಿಕ ವ್ಯವಸ್ಥೆ ಎನ್ನುತ್ತೇವೆ। ಪ್ರಶ್ನೆ 76 ಸಂದಾಯ ಬಾಕಿ ಎಂದರೇನು। ಉತ್ತರ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಗೆ
ಪಾವತಿ ಶುಲ್ಕ ಅಥವಾ ಸಂದಾಯ ಬಾಕಿ ಎನ್ನುವರು. ಪ್ರಶ್ನೆ 77, ವ್ಯಾಪಾರ ಬಾಕಿ ಎಂದರೇನು? ಉತ್ತರ, ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲಾ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ವಸ್ತುಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರ ಬಾಕಿ ಅಥವಾ ವ್ಯಾಪಾರ ಶುಲ್ಕ ಎನ್ನುವರು. ಇದನ್ನು ರಿಪೀಟ್ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ವ್ಯಾಪಾರ ಬಾಕಿ ಎಂದರೇನು? ಉತ್ತರ, ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲಾ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ವಸ್ತುಗಳ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರ ಬಾಕಿ ಅಥವಾ ವ್ಯಾಪಾರಿ ಶುಲ್ಕ ಎನ್ನುವರು. ಪ್ರಶ್ನೆ 78, ಸ್ಥಿರ ವಿನಿಮಯ ದರ ಎಂದರೆ ಏನೆಂದು ಅರ್ಥೈಸುವಿರಿ? ಉತ್ತರ, ಒಂದು ದೇಶ ತನ್ನ ಅಧಿಕೃತ ಕರೆನ್ಸಿಯನ್ನು ವಿದೇಶದ ಇತರೆ ಕರೆನ್ಸಿಗಳೊಂದಿಗೆ ವಿನಿಮಯ ಮಾಡಿಕೊಳ್ಳುವ ದರವನ್ನು ಒಂದು ಸಾರಿ ನಿರ್ಧರಿಸಿದ ನಂತರ ಅದು ದೀರ್ಘಕಾಲದವರೆಗೆ ಸ್ಥಿರವಾಗಿ ಉಳಿದರೆ ಅದನ್ನು ಸ್ಥಿರ ವಿನಿಮಯ ದರ ಎನ್ನುತ್ತೇವೆ. ಪ್ರಶ್ನೆ 79, ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೆಯಿರಿ. ಉತ್ತರ, IMF-ನ ಸದಸ್ಯ ರಾಷ್ಟ್ರಗಳ ಹಣಕಾಸು ಪ್ರಾಧಿಕಾರಗಳು ಸ್ಥಿರ ಬೆಲೆಯಲ್ಲಿ ತಮ್ಮ ಹಣವನ್ನು ಡಾಲರ್ಗೆ ಪರಿವರ್ತಿಸಬೇಕಾಗಿತ್ತು. ಇದನ್ನು ಅಧಿಕೃತ ಮೀಸಲು ಮಾರಾಟ ಎನ್ನುವರು. ಪ್ರಶ್ನೆ 80, ನಿರ್ವಹಣೆ ಹೊಂದಾಣಿಕೆಯ ಅರ್ಥ ನೀಡಿ. ಉತ್ತರ, ಸ್ಥಿರ ಮತ್ತು ಬದಲಾಗುವ ವಿನಿಮಯ ದರ ಪದ್ಧತಿಗಳ ಸಮ್ಮಿಶ್ರಣಗೊಂಡ ಪದ್ಧತಿಯನ್ನು ನಿರ್ವಹಣೆಯ ವಿನಿಮಯ ದರ ಪದ್ಧತಿ ಎನ್ನಲಾಗುತ್ತದೆ. ಓಕೆ.